ಮಟ್ಟದಲ್ಲಿ ಈ ಕೆಲಸವನ್ನ ತಾ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲರೂ ಕೂಡ ನಾನು ಮನವಿಯನ್ನು ನಾನು ಮಾಡುತ್ತೇನೆ ಸರ್ ಟೈಮಿಂಗ್ ಅನ್ನು ಫಿಕ್ಸ್ ಮಾಡ್ತಾರೆ ಪ್ರೊಟೆಸ್ಟ್ ಏ ಎಲ್ಲರೂ ಕೂಡ ಕಲೆಕ್ಟ್ ಮಾಡಬೇಕು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಸರ್ ಅಲ್ಲ ಈ 31ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಸರ್ ಬಂದವರು ಇಲ್ಲ ಮುಂಚಿತವಾಗಿ ಮಾಡ್ಕೊಳ್ಳಿ 8 ಗಂಟೆಯಿಂದ 11 ಗಂಟೆ ಒಳಗಡೆ ಎಷ್ಟು ಹೊತ್ತು ಕಾರ್ಯ ಮಾಡಿ ಸರ್ ಇದರಲ್ಲಿ ಜಾಗೃತೆ ಜಾಗೃತೆ ನೋಡಿದಿ ಜಾಗೃತೆ ಹೊಡಿತಾರೋ ಗಂಟೆ ಬಾರಿಸ್ತಾರೋ ಮೋದಿ ಉತ್ತರ ದೀಪ ಹಚ್ಚಿಸಾರೋ ಏನ ಮಾಡಿ ಪೂಜೆ ಮಾಡಿ ಹಿಂಸಾಕಾರ ಬಹಳ ಮುಖ್ಯ गांधी कुटुंब के गांधी कुटुंब को मठगू एला धर्मकू संबंध भक्त भगवंत संबंध सवर मठगे गांधी कुटुंब भेटी माक इंदिरा गांधी कूड़ा श्रृंगेरी मठ के हमी अस्त तक बंद सदर्भ अद दुड इतिहास अली तमिलनाडु कंशी कामकोटी मठ के भेटी को मार्गदर्शन पड़ीता समाज राजीव गांधी कूड़ा श्रृंगेरी मठली वारगटले होम हवन इतिहास यारू अगदाकली साध्य सो हे सोनिया गांधी कूड़ा सिद्धगंगा के बंद स्वामीजीवर ऐन गुरुवंदना कार्यक्रम पागु हिंदे कूड़ा तमेंगे गए अधिकार नाविद्ध बंद बिसूट कार्यक्रम के नमगे मठगे ऐन को शक्ति अन्नदासोह को शक्ति गमनकु आ मठ सेवन एसएम कृष्ण काल कूड़ा अदान वापस पड़े ना सरकार कार्यक्रम कांग्रेस पक्ष मठ नमें देश के मार्गदर्शन को अदान गमनकु दासोह कार्यक्रम बिसूट कार्यक्रम ना मैं बंद हे इपल बीजेपी हईजैको इन वटदेन बेकोरी नम बद संबंध इला नम नायक गौरव बंदर इवतु को आत्म के शांति सदर्भद नमदे इडी नम पक्ष और सेवन गमनको गौरव सल्सोत केसव ना इट इस नाट सृष्टि हिंदुत्व व्यत्यास राहुल गांधी जयपुर भाषण हिंदू हिंदुत्व ऐन व्यत्यास नानेन अद्र बे मत ना पार्लीमेंटल भाषण ना नोड़ी बेकुंत देश धर्म आधार मेले वेलू कूड़ा बदकोस्कर ऊट व्यापार वहीवाटू कूड़ा सरकार प्रचोदने को मेले धर्म के गुरी आगे ಈ ದೇಶಕ್ಕೆ ಇದು ದೊಡ್ಡ ಮಾರ್ಕ ಅನ್ನೋದನ್ನ ಯಾರು ಕೂಡ ಮರೆಯಬಾರದು ಸರ್ ಇದರ ಜೊತೆಗೆ ಈಶ್ವರಪ್ಪರ ಲೆಟರ್ ಕೂಡ ಸಾಕಷ್ಟು ಸುದ್ದಿ ಮಾಡ್ತಿದೆ ಸರ್ ಈಗ ಗುತ್ತಿಗೆದಾರರು ಲೆಟರ್ ಬರೆಯೋದು ಹೊಸ ಟ್ರೆಂಡ್ ಆಗಿದೆ ಒಂದ ಕಡೆಗೆ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಈಶ್ವರಪ್ಪರು ಹೇಳ್ತಿದ್ದಾರೆ ಮಹಾರಾಷ್ಟ್ರ ಮೊಕದ್ದಮೆ ಕೂಡ ಅಂತಾನೆ ಹೇಳ್ತಾರೆ ಕಾಂಗ್ರೆಸ್ ಡೆಲ್ಲಿಯಲ್ಲಿ ಕೂಡ ಈ ಬಗ್ಗೆ ಪ್ರತಿಕಾಗೋಷ್ಠಿ ಮಾಡಿತ್ತು ನಿನ್ನೆ ಈ ಒಂದು ವಿಚಾರವನ್ನ ರಾಜ್ಯದಲ್ಲಿ ಯಾವ ರೀತಿ ತಗೊಂಡಿದ್ದೀರಿ ಸರ್ ಏನು ಹೇಳ್ತೀರಿ ಈಗಾಗಲೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕರುಗಳು नायक शासक बहुत दीर्घ हम चर्चे अलू कूड़ा विचार प्रस्ताव में नोड़ चीफ मिनिस्टर ऐन रिप्ले को ना कायता
40% ಜೊತೆಗೆ ಅಲ್ಲಿ ಜೊತೆಗೆ ಜೊತೆಗೆ ಬೇರೆ ಭ್ರಷ್ಟಾಚಾರದ ಬಗ್ಗೆ ಅದಾದ ಮೇಲೆ ಕಾಂಗ್ರೆಸ್ ಪಕ್ಷ ತಂದೆ ಆದಂತಹ ಒಂದು ಪ್ಲಾನ್ ಆಫ್ ಆಕ್ಷನ್ ಕಮಿಷನ್ ಆಫ್ ಇನ್ಕ್ವೈರಿನೋ ಇಲ್ಲ ಮಂಚಿದ್ದೋ ಪಂಚ ಏನಾರು ಆಗಿದ್ದೇನಾದ್ರು ನೀನು ಇಲ್ಲವಲ್ಲ ಹೆಂಗ್ ನನ್ನ ಒಳಗಡೆ ಕಳ್ಸ್ಬಿಟ್ರು ಹೆಂಗ್ ರೇಡ್ ಆಗ್ಬಿಟ್ಟು ಆಯ್ತಪ್ಪ ಈಗ ಯಡಿಯೂರಪ್ಪ ಕಾಗದ ಬರೆದ್ರಲ್ಲ ಯಡಿಯೂರಪ್ಪ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಈಶ್ವರಪ್ಪ ಬರೆದ್ರಲ್ಲ ಅದೇನು ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಗೌರವ್ ಕೋಟಿ ಬುದ್ಧಿ ಇರ್ಲಿಲ್ವಾ ಯತ್ನಾಳ್ ಮಾತಾಡೋದಲ್ಲ ಅವ್ನು ಬುದ್ಧಿ ಇರ್ಲಿಲ್ವಾ ವಿಶ್ವನಾಥ್ ಮಾತಾಡೋದಲ್ಲ ಅವ್ನು ಬುದ್ಧಿ ಇರ್ಲಿಲ್ವಾ ಅವರೆಲ್ಲ ಮಾತಾಡಿದವ್ರು ಅವ್ರಿಗೆ ಬುದ್ಧಿ ಇರ್ಲಿಲ್ವಾ ಏನ್ ಆಕ್ಷನ್ ತಗೊಂಡ್ರು ವಾಟ್ ಆಕ್ಷನ್ ಬಿಜೆಪಿ ಹ್ಯಾಸ್ ಟೇಕನ್ ಫಾರ್ ನಾಟ್ ಟೇಕಿಂಗ್ ಆಕ್ಷನ್ ಇಟ್ ಶೋಸ್ ದಟ್ ದೇ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್ ಇಟ್ ಅಂತ ನೋಡಿ ನಮ್ಮ ಹೇಳ್ತಾ ಇದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರು ಮೌನಂ ಸಮ್ಮತಿ ಲಕ್ಷಣ ಅಂತ ನೋಡಪ್ಪ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ ನಾಳೆನೆ ಅನೌನ್ಸ್ ಮಾಡ್ಲಿ ಈ ತಿಂಗಳೇ ಅನೌನ್ಸ್ ಮಾಡ್ಲಿ ನವೆಂಬರ್ 27ನೇ ತಾರೀಕೆ ಮಾಡ್ಲಿ ಮಾರ್ಚ್ ಗೆ ಮಾಡ್ಲಿ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ ಎಲ್ಲ ಕೆಲವೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಬಂದಂಗೆ ನಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ ಚರ್ಚೆ ಮಾಡೋದ್ ಬೇಡ ಬಿಲ್ಬೋರ್ಡ್ ಹಿಸ್ಟ್ರಿ ಈ ದೇಶದ ರಾಷ್ಟ್ರಪತಿಗಳು ಅಸೆಂಬ್ಲಿಲಿ ಬಂದು ಏನೇ ಪಾಠ ಹೇಳ್ಬೇಕು ನಿಮ್ಗೂ ಹೇಳಿದ್ದಾರೆ ಅವ್ರಿಗೂ ಹೇಳಿದ್ದಾರೆ ನಮ್ಗೂ ಹೇಳಿದ್ದಾರೆ ಆಮೇಲೆ ಮಾತಾಡೋದು ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಿರೋ ವಿಚಾರದಲ್ಲಿ ಸರ್ ಕೆಲವು ಪ್ರಗತಿಪರರು ಧ್ವನಿ ಹಾಕಿದ್ದಾರೆ ಸರ್ ಇವತ್ತು 60 ಜನ ಲೆಟರ್ ಬರೆದಿದ್ದಾರೆ ಎಲ್ಲ ಧರ್ಮದವ್ರಿಗೂ ಕೂಡ ವ್ಯಾಪಾರಕ್ಕೆ ಯಾರು ಕೂಡ ಅಷ್ಟೇ ಮಾಡಬಾರ್ದು ಈಗ ಟಿಪ್ಪು ಪುಸ್ತಕದ ವಿಚಾರದಲ್ಲಿ ಈ ದೇಶದ ಇತಿಹಾಸನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟಿಪ್ಪು ಚರಿತ್ರೆ ಹೊಸೇನಲ್ಲ ಈ ದೇಶದ ಚರಿತ್ರೆ ಜೊತೆಯಲ್ಲಿ ಟಿಪ್ಪು ಚರಿತ್ರೆ ಇದೆ ಇದನ್ನ ನಾನು ಹೇಳಿದ್ದಲ್ಲ ಇದು ಮೊದಲಿಂದ ಬಂದ್ಕೊಂಡು ಬಂದಿರೋದು ಈ ದೇಶದ ರಾಷ್ಟ್ರಪತಿಗಳೇ ನಮ್ಗೆ ಕಳೆದ ವಿಧಾನಸಭೆಯಲ್ಲಿ ಎರಡು ಮನೆಯ ಸದಸ್ಯರನ್ನ ಕುಂಡಿಸ್ಕೊಂಡು ನಮ್ಗೆ ಪಾಠ ಬೋಧನೆ ಹೇಳ್ಕೊಂಡು ಅವರು ಈ ಒಂದು ಟಿಪ್ಪು ಮಾಡಿದಂತ ಸೇವೆಯನ್ನ ಕರ್ನಾಟಕಕ್ಕೆ ಸ್ಮರಿಸಿ ಆಡಿ ಹೊಗಳಿ ಹೋಗಿದ್ದಾರೆ ಅಬ್ದುಲ್ ಕಲಾಂ ಅವರು ಕೂಡ ರಾಷ್ಟ್ರಪತಿಗಳು ಅವರು ಕೂಡ ಮತ್ತೆ ಅವರ ಕಾಲದಲ್ಲೂ ಕೂಡ ಈ ಟಿಪ್ಪುರವರ ಸೇವೆಯನ್ನು ಕೂಡ ಅವರು ಸ್ಮರಿಸಿಕೊಂಡು ಇದ್ದಾರೆ ಈ ಚರಿತ್ರೆ ನಾವು ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಧರ್ಮದ ವಿಚಾರ ಅಲ್ಲ ನಾಯಕರ ವಿಚಾರ ಅಲ್ಲ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ವಿಚಾರದಲ್ಲಿ ಇದೊಂದು ಎಲ್ಲ ಪಾಠ್ಯ ಪುಸ್ತಕದಲ್ಲೂ ಇದ್ದಿದೆ ಸೊ ಈ ಒಂದು ಸಮಿತಿ ಏನು ಇದನ್ನ ನಡೆಸ್ತಾ ಇದೆ ಅಂತೇಳಿ ಇವತ್ತೇನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಇದನ್ನು ನಾವು ಆತುರವಾಗಿ ಯಾರನ್ನು ಯಾಕೆಂದ್ರೆ ಅವರು ಕೂಡ ಒಂದು ಗಮನ ಹರಿಸ್ತಾರೆ ಏನು ಆ ಸಮಿತಿ ಇದೆ ಅವರು ಕೂಡ ಪ್ರಜ್ಞಾವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಆಮೇಲೆ ಬುದ್ಧಿವಂತರು ಕೂಡ ಇದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾರು ಕೂಡ ಪ್ರಜ್ಞೆ ಇರೋಂಥವ್ರು ಈ ದೇಶಕ್ಕೆ ಈ ದೇಶದ ಇತಿಹಾಸದ ಬಗ್ಗೆ ಗೌರವ ಇಟ್ಕೊಂಡವರು ಯಾರು ಕೂಡ ಈ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ತಿರ್ಚಕ್ಕೂ ಆಗಲ್ಲ ಬಸ್ಸಕ್ಕೆ ಸೇರ್ಸೋಕ್ಕೂ ಆಗಲ್ಲ ತಿರ್ಚಕ್ಕೂ ಆಗಲ್ಲ ಸೊ ಅದರಿಂದ ನಮಗೆ ವರದಿ ಬರೋವರೆಗೂ ಅದೇನು ಹೆಚ್ಚು ಕಮ್ಮಿ ಆದರೂ ತರಾತುರಿಲಿ ನಾವು ಕಾಂಗ್ರೆಸ್ ಪಾರ್ಟಿಯವರಾಗಲಿ ಯಾರೇ ಆಗಲಿ ಇದನ್ನ ಜಂಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸರ್ ಸಮಿತಿಯವರೇ ಹೇಳಿದ್ದಾರೆ ಮೈಸೂರು ಹುಲಿ ಅನ್ನುವಂತ ಬಿರುದು ಏನಿದೆ ಆ ಬಿರುದಿಗೆ ಯಾರು ಕೊಟ್ಟಿದ್ದಾರೆ ಅನ್ನೋಂತ ದಾಖಲೆಗಳಿಲ್ಲ ಹಾಗಾಗಿ ಆ ಬಿರುದನ್ನ ಕೈಬಿಡಲಾಗ್ತಾ ಇದೆ ಬ್ರಿಟಿಷ್ ಅವರು ಕೇಳೋಣ ಯಾರು ಕೊಟ್ಟರು ಬ್ರಿಟಿಷ್ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ನಾನೇನು ಕೊಡ್ಲಿಲ್ಲ
ಅಲ್ಲಿ ಲಂಡನ್ ವಿಕ್ಟೋರಿಯಾ ಲೈಬ್ರರಿಯಲ್ಲಿ ನಾನು ಅದಕ್ಕೆ ಪಿಟಿಷನ್ ಕೇಳಿದ್ದೆ. ಅದಕ್ಕೆ ನಾನು ಹೇಳಿದ್ದು ಅಂದ್ರೆ ಇವ್ರ್ಯಾರು ನಾನು ಕೊಟ್ಟದ್ದಲ್ಲ, ಇಲ್ಲ ಅಂದ್ರೆ ಬಿಜೆಪಿ ಕೊಟ್ಟದ್ದಲ್ಲ, ಕಾಂಗ್ರೆಸ್ ಅವ್ರು ಯಾರು ಕೊಟ್ಟದ್ದಲ್ಲ, ಬ್ರಿಟಿಷ್ ಅವ್ರು ಏನ್ ಕೊಟ್ರು ಅದನ್ನ ಅದ್ರ ಬಗ್ಗೆ ಮಾತಾಡೋಣ. ಈಗ ನಾವು ಜಂಪ್ ಮಾಡೋದು ಬೇಡ. ಟಿಪ್ಪು ಸಂಬಂಧಪಟ್ಟಂತೆ ಕೆಲವೊಂದು ಪುಸ್ತಕಗಳನ್ನ, ಐತಿಹಾಸಿಕ ದಾಖಲೆ ಇರುವಂತಹ ಪುಸ್ತಕಗಳನ್ನ ಅಪಚುರನೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಟಿಪ್ಪು ಏನ್ ಒಳ್ಳೇದ್ ಮಾಡೋದ, ಅದ್ರ ಜೊತೆಗೆ ಅವ್ರ ಏನ್ ಕೆಟ್ಟದ್ ಮಾಡದ ಅನ್ನೋದನ್ನು ಕೂಡ ಸೇರಿಸಿ ಅದನ್ನು ಕೂಡ ಪಟ್ಟಿದಲ್ಲಿ ತಿಳಿಸಿ ಅಂತ ಹೇಳ್ತಾರೆ. ನೀನು ಆ ಬುಕ್ಕು ಇಂಗ್ಲೆಂಡ್ ಅಲ್ಲಿ ಇರುವಂತಹ ಗ್ರಂಥಾಲಯ ಇದೆ, ಗ್ರಂಥಾಲಯ ಇದೆ ಏನ್ ಬೇಕಾದ್ರೂ ಸಲಹೆ ಕೊಡ್ಲಿ. ಶೃಂಗೇರಿ ಹೋಗಿ ಆರತಿ ಬಗ್ಗೆ ಶೃಂಗೇರಿ ಕೊಲ್ಲೂರು ಎಲ್ಲ ಇಲ್ಲಿ ಮಾತಾಡೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.